ನೀವೆಲ್ಲರೂ ಊಟ ಮಾಡಿ ಪ್ರತೀಕ್ಗೆ ನಾನೇ ತಿನ್ನಿಸ್ತೀನಿ ನೀನು ಕುತ್ಕೊಳ್ಳಮ್ಮ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಇಲ್ಲ ಮಾವ ಫೋನ್ ಮಾಡಿದ್ದೆ ಅವ್ರು ಬರ್ತಿದ್ದೀನಿ ಅಂತ ಹೇಳಿದ್ರು ಮತ್ತೆ ಇನ್ನೂ ಊಟ ಮಾಡಿಲ್ಲ ಅವರು ಅದಕ್ಕೆ ಬಂದಮೇಲೆ ಮೇಲೆ ಅವ್ರ ಜೊತೆನೆ ಊಟ ಮಾಡ್ತೀನಿ ಸರಿ ಅಮ್ಮ ಅಂತೂ ಇಂತೂ ನಿಮ್ಮ ಅತ್ತೆ ತುಂಬ ದಿನ ಆದ್ಮೇಲೆ ತವ್ರ ಮನೆಗೆ ಓದ್ಲು ಅನ್ನು ಮಾವ ಅತ್ತೆ ತವ್ರ ಮನೆಗೆ ಹೋಗ್ಬಾರ್ದಾ ಅಯ್ಯೋ ಹೋಗು ಹೋಗು ಅಂತಿದ್ನಪ್ಪ ಅವ್ರಿಗೆ ಮದುವೆ ಅದ್ವಾ ಸುಬ್ನಾಗೆ ಅಂತ ಇರುತ್ತೆ ಆಮೇಲೆ ಇವ್ರಿಗೂ ಮಕ್ಕಳು ಸೊಸೆರು ಅಂತ ಬಂದಾಗ ಅವರು ಜಾಸ್ತಿ ಹೋಗಕ್ಕೆ ಇಷ್ಟಪಡೋಲ್ಲ ಕಣ ಅದರಲ್ಲೂ ಮೊಮ್ಮಕ್ಕಳಾಗ್ಯಾರೂ ಇಷ್ಟೇ ಪಡಲ್ಲ ಅವರು ಹೋಗಮ್ಮ ಹೋಗಮ್ಮ ಅಂತ ಎಷ್ಟು ಸರಿ ಹೇಳಿದ್ರು ಹೋಗ್ತಾರೆ ಅವ್ರ ಕೆಲಸ ಅವ್ರ ಮುಗಿಸ್ಕೊಂಬತ್ತಾರೆ ಅದೇ ಬತ್ತರಿ ನಮಗೆ ನನಗೇನಿಲ್ಲಪ್ಪ ತವ್ರ ಮನೆ ಕಳಿಸ್ಕೊಡ್ತೀವಿ ಅಂದ್ರೆ ಆಹಾ ಎಷ್ಟು ದಿನ ಬೇಕಾದ್ರೆ ಇರ್ತೀವಿ ತಿಮ್ಮವಾ ನೋಡಿ ಹಾಂ ನೀವು ಅತ್ತೆ ಬಗ್ಗೆ ಹೆಂಗ್ ಹೇಳ್ತೀರಾ ಹೆಂಡ್ತಿ ನೋಡಿ ಪಕ್ಕದ ಕೂತ್ಕೊಂಡು ಇಲ್ಲೇ ಬಿಟ್ರು ಸಾಕು ತವ್ರ ಮನೇಲೆ ಇರ್ತಾಳೆ ಆ ಥರ ಮಾತಾಡ್ತಾಳೆ ನೋಡಮ್ಮ ನಿಮ್ಮ ಅಣ್ಣ ಹೆಂಗೆ ಹೇಳ್ತಾನೆ ನಿಮ್ಮ ಅತ್ತೆಗಂತೂ ಅವಾಗೆ ವಯಸ್ಸಾಗೈತೆ ಅವಾಗೆ ಇಲ್ಲೇ ಇದ್ದು 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 ಎಲ್ಗಾನಾಗ ಹೋದ್ರೆ ಅವಳಿಗೆ ನಿದ್ದೆ ಬರಲ್ಲ ಹ್ಞೂ ಅದು ತವ್ರ ಮನೆನೇ ಆಗಲಿ ಯಾತನ ಆಗಲಿ ತವರ್ ಮನೆಗೆ ಮದುವೆ ಆ ದೋಸದಾಗ ಹೋಗ್ತಾ ಇರ್ತಾರೆ ಒಂದು ಏಳು ಎಂಟು ವರ್ಷ ಹತ್ತು ವರ್ಷ ಆಮೇಲೆ ಅವ್ರಿಗೂ ಮಕ್ಕಳು ಮರಿ ಅವ್ರದ್ದು ಮನೆ ಮಠ ಅಂತ ಆದಾಗ ಜಾಸ್ತಿ ಹೋಗೋಕೆ ಇಷ್ಟಪಡೋಲ್ಲ ಏನಾದರೂ ಕೆಲಸ ಕಾರ್ಯವಿದ್ರೆ ಹೋಗಿ ಬರ್ತಾರೆ

ಹ ಯಾವಾಗ ಹೋಗ್ತಾಳೆ ತವರ್ ಹೇಳು ನೀನೇ ನೋಡಿದ್ಯಾ ಏನಾದ್ರು ಕೆಲಸ ಕಾರ್ಯ ಇದ್ದಾಗ ಮಾತ್ರನೇ ಹೋಗ್ತಾಳೆ ಇಲ್ಲಾಂದ್ರೆ ಸೊಮನ್ ಕಳ್ಸ್ಕೊಟ್ಟು ಸುಮ್ಮನೆ ಕೂಕೊಂಬತ್ತಾಳೆ ಹ ಆಗ ಹಂಗೇನೆ ಒಬ್ಬೊಬ್ಬರ ಮನಸ್ಥಿತಿ ಇರುತ್ತೆ ನಾನು ಸರಿ ಅಮ್ಮ ಎಲ್ಲರ ಮನಸ್ಥಿತಿನೂ ಒಂದೇ ತರ ಇರಲ್ಲ ನಾನ್ ನಿಮ್ಮ ಅಮ್ಮನ ಬಗ್ಗೆ ಹೇಳ್ದೆ ಅಷ್ಟೇ ನಿಮ್ಮ ಅಮ್ಮಿಗೆ ಹೋಗ್ರಿ ನನ್ಗೆಲ್ಗೋದ್ರು ನಿದ್ದೆ ಬರೋಲ್ಲ ನಮ್ಮ ಮನೆ ಬಿಟ್ಟು ಇನ್ನು ಎಲ್ಲಿ ಹೋದ್ರು ನಿದ್ದೆ ಬರೋಲ್ಲ ಅಂತಿರ್ತಾಳೆ ಅದಕ್ಕೆ ತವರ್ ಮನೆಗೆ ಹೋದ್ರು ಎಲ್ಲ ಪ್ರೂಪಿಗೆ ಹೋಗ್ತಾಳೆ ಬೆಳಗ್ಗೆ ಹೋಗಿ ಸಾಯಂಕಾಲಕ್ಕೆ ಬರ್ತಾಳೆ ಅದಕ್ಕೆ ಇವತ್ತು ಮುಂಚೆನೆ ಹೋಗಿಳಲ್ಲ ನನಗೆ ಆಶ್ಚರ್ಯ ಆಯ್ತು ಅದಕ್ಕೆ ಕೇಳಿದೆ ಅಷ್ಟೇ ಅಯ್ಯೋ ಮಾವ ಹೋಗಲ್ಲ ಹೋಗಲ್ಲ ಅಂತಿದ್ರು ಕರ್ಕೊಂಡು ಹೋದ್ರು ಹೋಗ್ಲಿ ಬಿಡಮ್ಮ ಪಾಪ ತವ್ರ ಮನೆಗೆ ಹೋಗಿ ಎಷ್ಟೋ ಆಗೈತೆ ಅವಳು

ಹುನಪ್ಪ ಅಮ್ಮ ಎಲ್ಲೂ ಹೋಗಲ್ಲ ಹ್ಞೂ ಅದಕ್ಕೇನೆ ತವ್ರ ಮನೆ ಕಡೆಗಂತೂ ಹೋಗೋದೇ ಇಲ್ಲ ಅದೇ ಪ್ರೀತಿಯವ್ರ ಮನೆಗಾದ್ರೆ ಮಾತ್ರ ಹೋಗುತ್ತೆ ನೋಡು ಅಷ್ಟೇ ಅವ್ರ ಮನೆಗೆ ಹೋಗಿ ತುಂಬಾ ದಿನ ಆಗಿತ್ತಲ್ಲ ಉಳ್ಕೊಂಡೇ ಇಲ್ಲಲ್ಲ ಅಲ್ಲಿ ಅದಕ್ಕೆ ಸೌಮ್ಯನ ಬಲವಂತ ಮಾಡ್ತಿಲ್ಲೂ ಕರ್ಕೊಂಡೋಗ್ಬಿಟ್ಟು ಬಂದೆ ಕಣಪ ಹೌದೌದು ಅತ್ತೆ ಎಲ್ಲೂ ಹೋಗಿದ್ದು ನಾನು ನೋಡಿಲ್ಲ ಆದ್ರೆ ಮಗಳು ಮನೆಗೆ ಮಾತ್ರ ಇರ್ತಾರೆ ಯಾಕಂದ್ರೆ ಮಗಳು ಮೊಮ್ಮಗನ ನೋಡ್ಕೋಬೇಕಲ್ಲ ಅದಕ್ಕೆ ಎಷ್ಟೇ ಆಗಲಿ ತಾನು ನಂದು ಅಂಬೋದು ಇರ್ತೈತಲ್ಲಪ್ಪ ನಾನು ನಂದು ಅಂಬೋದು ನನ್ ಮಗಳು ಮೊಮ್ಮಗ ಅಂಬ ಪ್ರೀತಿ ಇರ್ತೈತೆ ನೋಡು ಅದಕ್ಕೇನೆ ಪ್ರೀತಿಗಿತ್ತ ಮಾತ್ರ ಇರ್ತಾಳೆ ನೋಡಪ್ಪ ಹೋಗ್ಲಿ ಬಿಡು ಅಲ್ಲಾದ್ರೂ ಇರ್ತೈತಲ್ಲ ಅಮ್ಮಿಗೆ ಎಲ್ಲೂ ಹೋಗಲ್ಲ ಪ್ರೀತಿ ತಗಾದ್ರೂ ಸ್ವಲ್ಪ ದಿನ ಇರುತ್ತಲ್ಲ ಇವತ್ತು ಹೋಗೇತ ಅಷ್ಟೇನೆ ಇಲ್ಲಪ್ಪ ತಿರುಗ ನೀವು ಬರ್ಬೇಕಾರೆ ನಾನು ಕರ್ಕೊಂಬರ್ರಿ ಅಲ್ಲಿ ಬಿಟ್ಟು ಬರಂಗಿಲ್ಲ ಅಂತ ಹೇಳೇನೆ ಬಂದಿದ್ ನಮ್ಮ ಜೊತೆಗೆ ಊಟ ಸರಿ ಕಡೆ ಓ ಕೈಕಾಲ್ ಮುಖ ತೊಳ್ಕೊಂಡ್ ಬರ್ತೀನಿ ನೀವು ನಮಗೋಸ್ಕರ ವೇಟ್ ಮಾಡಬೇಡಿ ಊಟ ಮಾಡಿ ನಡಿಯೋ ಪ್ರತೀಕ್ ನಿಂಗೆ ಅನ್ನ ತುಪ್ಪ ತಿನ್ನಿಸ್ತೀನಿ ನಮ್ದೇನೋ ಎಲ್ಲರದು ಊಟ ಆಯ್ತಪ್ಪ ನೀವಿಬ್ರು ಊಟ ಮಾಡಿ ಮಲಿ ಕೇಳ್ರಿ ಎಲ್ಲರೂ ಬೇಗ ರೆಡಿ ಆಗ್ರಿ ಎಲ್ಲ ಅಲ್ಲಿ ತಿಂಡಿಗೆಲ್ಲ ಇರುತ್ತೆ ಇಲ್ಲಿ ಏನಿದ್ರು ಸ್ನಾನ ಮಾಡಿ ರೆಡಿ ಆಗದಷ್ಟೇ ಬೇಗ ಹೋಗೋಣ ಸರಿ ಅಣ್ಣ ಸರಿ ಕಣೋ ನಾವು ಎಲ್ಲ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀವಿ ಹೇಳು ನೀರ್ ಕಾಸಂಗಿಲ್ಲ ಏನಿಲ್ಲ ಹೀಟರ್ ಆಗಿ ನೀರ್ ಬರ್ತವೆ ಬೇಗ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀವಿ ಬಿಡಣ್ಣ ಸರಿ ಅಪ್ಪ ಆಯ್ತು ಹೋಗಿ ಮಲ್ಕೋ ಹೋಗ್ರಿ ನಾನು ಪ್ರತೀಕ್ನ ಎತ್ಕೊಂಡು ಹೋಗ್ತೀನಣ್ಣ ಪರವಾಗಿಲ್ಲ ಅವನವ ರತ್ತಿಗೆ ಆಟ ಆಡತಾವನೆ ಸ್ವಲ್ಪ ಹೊತ್ತು ಆಟ ಆಡ್ಲಿ ಬಿಡು ಮಾತ್ರನೇ ಮಲ್ಕೊಂಡ್ರೆ ಮಲಕೊತಾನೆ ಬೇಡ ಅಣ್ಣ ನಾವು ನನ್ನ ಜೊತೆ ಇಲ್ಲ ಅಂದ್ರೆ ಮಧ್ಯರಾತ್ರಿ ಎದ್ದಳ್ತಾನೆ ಅದಕ್ಕೆನೇ ಕರ್ಕೊಂಡು ಬರ್ತೀನಿ ಸರಿ ಬಾ ನಮ್ಮ ರೂಮಲ್ಲಿ ಇರ್ಬೇಕು ಏನೋ ಕರ್ಕೊಂಡು ಹೋಗು ಪ್ರತೀಕ್ ಬಾ ಹೋಗೋಣ ಅಪ್ಪ ಕರಿತಿದ್ದಾರೆ ನಾನು બોಲಲ್ಲ ನಾನು ಮಾತ್ರ ಪಾಚಂತೀನಿ ನೀನು ಒಂದೊತ್ತನ ಗೆದ್ದಳ್ತಿಯಪ್ಪ ಬೇಡ ಹಾಲು ಕುಡಿತೀಯ ಒಂದು ಹೊತ್ನಾಗೆ ಎದ್ದು ಅದಕ್ಕೇನೆ ನಿನ್ಗಿನ್ನೂ ಹಾಲು ಬಿಡ್ಸಿಲ್ಲ ಬಾರಪ್ಪ ಇಲ್ಲಿ ಬೇಡ ಇನ್ನೊಂದು ಸ್ವಲ್ಪ ದಿನ ದೊಡ್ಡನ ದೊಡ್ಡನಾದ್ಮೇಲೆ ಅತ್ತೆ ಮಾಮಂತ ಮಲಕಮೆಂತೆ ಇಳು ಪ್ರೀತಿ ಅವನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನಲ್ಲ ಬೇಡ ಅಣ್ಣ ಅವನು ಒಂದು ಹೊತ್ನಾಗೆ ಸುಮ್ಮನೆ ಯಾಕೆ ನಿಮಗೆ ಡಿಸ್ಟರ್ಬ್ ಬಾ ಕಂದ ಹೋಗೋಣ ಹಾಲು ಕುಡಿತೀಯಪ್ಪ ಒಂದು ಹೊತ್ನಾಗೆ ಎದ್ದು ಅವಾಗ ಸುಮ್ಮಕೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಬಾ ಇಳು ಪ್ರೀತಿ ಇದ್ರೂ ಇರಲಿ ಇಲ್ಲ ಅದಕ್ಕೆ ನಿಮಗೆ ಗೊತ್ತಿಲ್ಲ ಅವನು ಒಂದು ಎದ್ದು ತುಂಬಾ ಆಟ ಮಾಡ್ತಾನೆ ನಾನು ಪಗ್ದಾಗಿಲ್ಲ ಅಂದರೆ ಯಾವಾಗೂ ಅಷ್ಟೇ ಅದಕ್ಕೆ ನಿಮ್ಗೆ ಯಾಕೆ ಡಿಸ್ಟರ್ಬೆನ್ಸು ಬಾರಪ್ಪ ಬಾ ನೈಟ್ ಹೇಳೋ ಅತ್ತೆ ಮಾವನಿಗೆ ಗುಡ್ ನೈಟ್ ಗುಡ್ ನೈಟ್ ಅವನಿಗೆ ಇನ್ನು ಪಾಪ ಹೇಳಕ್ಕೆ ಬರಲ್ಲ ಗುಡ್ ನೈಟ್ ಅಂತೆ ಆಯ್ ಕಣ ಗುಡ್ ನೈಟ್ ಅವ್ನ ಪಾಪ ಬರಲ್ಲ ಬರಲ್ಲ ಅಂದ್ರು ಪ್ರೀತಿ ಕರ್ಕೊಂಡು ಹೋದ್ಲು ಇಲ್ಲೇ ಮಲಗ್ತಿದ್ದ ಏನು ತೊಂದ್ರೆ ಆಗ್ತಿತ್ತ ಏನೋ ಅವಳಿಗೆ ಮತ್ತೆ ಅವನ್ ಇಲ್ಲೇ ಮಲಗ್ತೀನಿ ಅಂದ್ರು ಬಿಡ್ಲಿಲ್ಲ ನನ್ಗೂ ತುಂಬಾ ಬೇಜಾರಾಯ್ತು ನಾನೊಂದ್ ಕೇಳ್ತೀನಿ ಏನು ಅನ್ಕೊಳಲ್ಲ ಕರೆಕ್ಟ್ ಆಗಿ ಹೇಳ್ತೀರಾ ನಿಜಾನೇ ಹೇಳ್ತೀರಾ ಹ್ಮ್ ಕೇಳು ಅದು ನಿಮಗ್ ಮಕ್ಳಂದ್ರೆ ತುಂಬಾ ಇಷ್ಟ ಅಲ್ವಾ

ಆದರೆ ಇದೆಲ್ಲ ಸಾಧ್ಯ ಇಲ್ಲ ಸೋಮ್ಯನ್ ಮುಂದೆ ಅವಳಿಗೂ ಮಕ್ಕಳಂದ್ರೆ ಇಷ್ಟ ಇನ್ನು ನನಗೂ ಮಕ್ಕಳಂದ್ರೆ ಇಷ್ಟ ಅಂತೇಳಿ ಸುಮ್ಮನೆ ಆಸೆ ಬೆಳೆಸ್ಕೊಂಡು ಅವಳತ್ರ ಅದನ್ನ ಮಾತಾಡ್ತಿದ್ರೆ ಅವಳಿಗೆ ತುಂಬ ಬೇಜಾರಾಗುತ್ತೆ ಅಂತ ನಾನು ಯಾವತ್ತೂ ನನಗೆ ಮಕ್ಕಳಂದ್ರೆ ಇಷ್ಟ ಮಕ್ಕಳು ಬೇಕು ಅಂತ ಯಾವತ್ತು ಅವಳ ಹತ್ರ ಮಾತಾಡಿರಲಿಲ್ಲ ಅಷ್ಟೇ ನನಗೂ ನನಗೊಂದು ಮಗು ಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಿದೆ ಕಣೆ ಆದರೆ ಸೋಮ್ಯವನ್ ಹತ್ರ ಹೇಳಿದ್ರೆ ಅವಳು ತುಂಬ ನೊಂದ್ಕೋತಾಳೆ ಅಂತ ಹೇಳಿರಲಿಲ್ಲ ಅಷ್ಟೇ ನನ್ನ ಮನಸ್ಸಲ್ಲಿ ಅದೊಂದು ಕೊರಗಿತ್ತು ಕಣೆ ಅದಕ್ಕೆ ನನಗೆ ಮಕ್ಕಳಂದ್ರೆ ತುಂಬ ಇಷ್ಟನೇ ಪ್ರತಿಕ ನೋಡಿ ಆಗಿರ್ಬೋದು ಅಲ್ಲಿ ಮತ್ತೆ ಪಾರ್ಥವ್ನ ಆಗಿರ್ಬೋದು ಯಾರೇ ಆಗ್ಲಿಲ್ಲ ಇವರೇ ಅಂತಲ್ಲ ನಮ್ಮ ಅಕ್ಕಪಕ್ಕದ ಮಕ್ಳು ಸಮೇತ ಎಷ್ಟೊಂದ್ ಜನ ಬರ್ತಾರೆ ನೀನು ಇರೋದ್ಕಿಂತ ಮುಂಚೆ ಸೌಮ್ಯ ಯಾವಾಗ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರಿಗೆಲ್ಲ ಚಾಕ್ಲೇಟು ಬಿಸ್ಕೆಟ್ ಅಂತೆಲ್ಲ ಕೊಡ್ತಿದ್ಲು ಅವ್ರಿಗೆಲ್ಲ ಅಷ್ಟೊಂದೆಲ್ಲ ತಂದು ಕೊಡ್ತಾ ಇದ್ದೆ ನಾನು ಬೇರೆ ಮಕ್ಳನ್ನೇ ಅಷ್ಟೊಂದು ಇಷ್ಟಪಡ್ಬೇಕಾರೆ ನಮಗೂ ಮಕ್ಳಾಗ್ಬೇಕು ಅಂತ ಆಸೆ ಇರಲ್ವೇನೆ ಮಗುನು ಎತ್ತಿ ಮುದ್ದಾಡ್ಬೇಕು ಅಂತ ನಿಮ್ಗೂ ಮಗು ಬೇಕು ಅಂತ ಅಷ್ಟೊಂದೆಲ್ಲ ಆಸೆ ಇದ್ರು ಮಗು ಬೇಕು ಅಂತ ಆಸೆ ಏನೋ ಇದೆ ಅದಕ್ಕೆ ಸಡನ್ನಾಗಿ ಮದುವೆ ಆದಮೇಲೆ ನೀನು ಸಡನ್ನಾಗಿ ಒಪ್ಕೊಳ್ಳೋಕೆ ಆಗಲ್ಲ ಅಲ್ವಾ ಅದು ಬೇರೆ ಸೌಮ್ಯಂಗಿರೋ ಪ್ರಾಬ್ಲಮ್ಸು ಅದು ಒಂದಾದ್ಮೇಲೆ ಒಂದು ಅವಳಿಗೆ ಆಕ್ಸಿಡೆಂಟ್ ಆಗಿದ್ದು ಮತ್ತು ಈ ಕ್ಯಾನ್ಸರು ಅದು ಇದು ಅಂತ ನನ್ನ ತಲೆಯಲ್ಲಿ ಬರೀ ಅದೇ ಓಡ್ತಿತ್ತು ಬೇರೆ ಯಾವುದ್ರ ಬಗ್ಗೆಯೂ ಯೋಚನೆ ಇರಲಿಲ್ಲ ನಿಂಗೆ ಮದುವೆ ಆಗಿದೆ ನಿನ್ನನ್ನು ಆಕ್ಸೆಪ್ಟ್ ಮಾಡೋಕ್ಕೂ ನನಗೆ ಇನ್ನೂ ಒಪ್ತಿರ್ಲಿಲ್ಲ ಅದಕ್ಕೆ ಇಷ್ಟು ವರ್ಷಗಳು ಬೇಕಾಯಿತು ಮಗು ಗೊತ್ತನ್ಸುತ್ತೆ ನನಗೆ ಮಕ್ಕಳಂದ್ರೆ ಇಷ್ಟ ಅಂತೇಳಿ ಅದಕ್ಕೆ ನಾನು ಇರ್ತೀನೋ ಇರೋಲ್ಲ ಅಂತ ನಿನ್ನ ತಂದು ಗಂಟಾಗ್ಬಿಟ್ಲಲ್ಲ ನನಗೆ ಏನು ನಾನ್ ಅಂದ್ರೆ ಇಷ್ಟ ಇಲ್ವಾ ಬಿಡಿ ಹೋಗ್ತೀನಿ ನಮ್ಮ ತವ್ರ್ ಮನೆಗೆ ದಾ ಹೋಗ್ತೀಯಾ ನೀನ್ ನನ್ ಮಾತಾಡಿಸ್ಲಿಲ್ದಾಗೆ ನೀನ್ ತವ್ರ್ ಮನೆಗೆ ಹೋಗಿಲ್ಲ ಇವಾಗ ನನ್ನ ಜೊತೆ ಇಷ್ಟೊಂದ್ ಚೆನ್ನಾಗಿದ್ಯಾ ಈಗ ಹೋಗ್ತೀಯ ತವ್ರ್ ಮನೆಗೆ ಮಾತಾಡಿದ್ರೆ ಮೀನಿಂಗ್ ಇರಬೇಕು ಗೊತ್ತಾ ಹೌದು ನಾನು ಬಿಟ್ಟು ಹೋಗಲ್ಲ ಅನ್ನೋದೇ ತಾನೇ ನಿಮ್ ಧೈರ್ಯ ಧೈರ್ಯ ಅಲ್ಲ ಕಣೆ ಧೈರ್ಯದ ಜೊತೆ ನಂಬಿಕೆನೂ ಇದೆ ನೀನ್ ಎಲ್ಲೂ ಹೋಗಲ್ಲ ಹೋಗೋದಾದ್ರೆ ಯಾವಾಗೋ ಹೋಗ್ತಿದ್ದೆ ಯಾಕ್ರಿ ಬಿಟ್ಟೋಗ್ಲಿ ಇಂಥ ಮನೆ ನಿಮ್ಮಂತ ಗಂಡ ಸಿಕ್ಕಿರ್ಬೇಕಾರೆ ಅಮ್ಮನ್ ಸ್ಥಾನದಲ್ಲಿ ಅತ್ತೆ ತುಂಬಬೇಕಾದ್ರೆ ನಾನು ಯಾಕೆ ಬಿಟ್ಟೋಗ್ಲಿ ನಾನು ಯಾರನ್ನೂ ಬಿಟ್ಟೋಗಲ್ಲ ಇನ್ನು ನಿಮಗೆ ಮಕ್ಕಳಂದ್ರೆ ಇಷ್ಟ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ ಇವಾಗ ನಿಮಗೆ ಮಕ್ಕಳಂದ್ರೆ ತುಂಬ ಇಷ್ಟ ಅಂತ ಹೇಳ್ತಿದ್ರಲ್ಲ ಆದಷ್ಟು ಬೇಗ ಗಿಫ್ಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆ ನ್ಯೂಸ್ಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ ಕಣೆ ಸೌಮ್ಯ ಅಮ್ಮ ನಾನು ಅಂತಲೂ ತಿಳ್ಕೊ ಹುಡುಗ್ರ ನೋಡಿದ್ರ ನಿಮ್ಮ ಬಾಯಿಂದನೇ ಬಂತು ನಿಮಗೂ ಆಸೆ ನೀವು ಕಾಯ್ತಾನೆ ಇದ್ದೀರ ತಾನೆ ಮಗುಗೋಸ್ಕರ ಹ್ಞೂ ಕಣೆ ನಾವು ಮಗುಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಕಣ ಬಿಡಿ ಅದು ಯಾವಾಗ ಆಗುತ್ತೆ ಅಂತ ಸರಿ ಬನ್ನಿ ಹೋಗಿ ಊಟ ಮಾಡೋಣ ಸರಿ ಸರಿ ನಡಿ ಊಟ ಮಾಡಿ ಬೇಗ ಮಲಗಣ ಬೇಗ ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೋಗೋಣ